ಏನಕ್ಕಪ್ಪ ಬಂದೆ ಅಂದೆ. ಬಂದೆ ಅಂತ ಕೇಳಿದ್ರು. ನಮ್ಮ ಕುಪೇಂದ್ರಣ್ಣವನ್ನ ಆಶೀರ್ವಾದ ಮಾಡಿ ರಾಜ್ಯಸಭಾ ಗೆಲ್ಸಿ ಜಾತ್ಯತೀತ ಉಳಿಬೇಕು, ರಾಷ್ಟ್ರೀಕರಣ ಅಂತ ಸಮಸ್ಯೆ ಬಂದಾಗ ನಾವೆಲ್ಲ ಕೂಡ ಒಟ್ಟಾಗಿ ಒಂದಾಗಿ ನಿಂತು ಈ ಕೋಮುವಾದಿ ಪಕ್ಷವನ್ನ ನಾವು ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತಾವು ಸಹಕಾರ ಕೊಡಿ. ತಾವು ಕೂಡ ಜೆಡಿಎಸ್ ಇಂದನೇ ಬಂದಿರತಕ್ಕಂಥವರು, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ಉಪೇಂದ್ರಣ್ಣವನ್ನ ಗೆಲ್ಲಿಸ್ಬೇಕು ಅಂತೇಳಿ ನಾನು ಒಳಗಡೆ ನಾನು ಫಾರೂಕ್ ಸಾಹೇಬ್ ಇಬ್ರು ಮಾತಾಡಿದ್ದೇನೆ. ಹೊರಗಡೆ ಎಲ್ಲಿ ಬಾಯಿ ಬಿಚ್ಚಿಲ್ಲ, ಅದನ್ನ ತಿರ್ಚಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ತರ ಮಾಡಿ ಕುತಂತ್ರ ಮಾಡಿರತಕ್ಕಂತ ಸಿದ್ದರಾಮಯ್ಯನವ್ರನ್ನ ಏನಂತ ಕರಿಬೇಕು ನಾವು? ಹೇಳಿ ಏನಂತ ಕರಿಬೇಕು? ಇಂತ ನೀಚ ರಾಜಕಾರಣ ನಿಮ್ಮಿಂದ. ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗ್ತಾ ಇದೆ. ಕರ್ನಾಟಕದಲ್ಲಿ ಆಗುವಂತ ಸಮಯ ಬಹಳ ಹತ್ತಿರದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನ ಈ ರಾಜ್ಯದ ಜನ ನಿಮ್ಗೆ ಮಾಡೇ ಮಾಡ್ತಾರೆ ಅಂತೇಳಿ 23ರ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ. ಒಬ್ಬ ಕನ್ನಡಿಗ 6.5 ಕೋಟಿ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆಯನ್ನ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. ಕುಮಾರಣ್ಣ ಅವರ ಕಣ್ಣಲ್ಲಿ ನೀರಾಕಿದ್ದೀರಾ? ನಮ್ಮ ಸನ್ಮಾನ್ಯ ದೇವೇಗೌಡರ ಕಣ್ಣಲ್ಲಿ ನೀರಾಕಿದ್ದೀರಾ? ಈ ಕಣ್ಣೀರಿಗೆ ಕಾಂಗ್ರೆಸ್ ನಾಯಕರು ಬೆಲೆ ಕಟ್ಟಬೇಕಾಗುತ್ತೆ, ಬೆಲೆಯನ್ನ ಕೊಡಲೇಬೇಕಾಗುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ನನ್ನ ಏನು ಕಾರ್ಯಕರ್ತರಲ್ಲಿ ಕೂತಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಧಿಕ್ಕಾರವನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಜತೆಗೆ